ನಿಮ್ದು ವಾಸ ರಾಯಪ್ಪನಲ್ಲ ಅದಕ್ಕ ಮಕ್ಕ ಮಾರ್ತೀನಪ್ಪ ಅಂತ ಮಕ್ಕ ತಪ್ಪಾಗದ ಮಾರ್ತೀನಿ ತಪ್ಪಕ ಮಾರ್ತೀನಪ್ಪ ಮಾರ್ತೀನಪ್ಪ ಮಾರ್ತೀನಿ ಕಾಲ್ ನಿಮ್ ಕಷ್ಟ ಅಪ್ಪ ನೇನು ಮಾತಾಡ್ಕೊಂಬಿಡ ದೊಡ್ಡವ್ರ ಅವ್ರೆ ಮೂಲ ಮಾರ್ತೀನಪ್ಪ ನಾನು ದಾರಿ ಕೊಡಪ್ಪ ಮಾರ್ತೀನಪ್ಪ ಕೇಳಿ ದಾರಿ ಕೊಡಪ್ಪ ಪರಮಾತ್ಮ ಆದಷ್ಟು ಬೇಗ ದೇವಸ್ಥಾನನ ಜೀರ್ಣೋದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತೀವಪ್ಪ ಅಂತ ಕೇಳಿ ಅಮ್ಮನ ಅಪ್ಪನ ಕೇಳಿ ನಿಮ್ಮ ಕಷ್ಟಗಳು ಬಗೆಹರಿಸಿಕೊಂಡು ಆದಷ್ಟು ಬೇಗ ದೇವಸ್ಥಾನ ದೇಗುಲ ಮತ್ತೆ ನವೀಕರಣ ಆಗಬೇಕು ಎಲ್ಲ ಆಡ್ಕೊಳ್ತಾ ಇದ್ದಾರೆ ನಗೀತಾ ಇದ್ದಾರೆ ಮನೆ ಆಗ್ಬೇಕಂತ ಹೇಳಿ ಏನ್ ಮಾಡ್ತೀವಿ ಸಾಲ ಸೋಲ ಮಾಡಿ ಮನೆ ಕಟ್ಕೊಂಡು ಮನೆ ಗೃಹಪ್ರವೇಶ ಮಾಡಿಕೊಂಡು ಮನೆಯಲ್ಲಿ ವಾಸ ಮಾಡ್ತೀವಿ ಅದೇ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂತ ತಾಯಿಗೆ ನೆರವಿಲ್ಲ ಎಲ್ಲರೂ ಕೈ ಹಾಕಿ ಅಮ್ಮನ ಆದಷ್ಟು ಬೇಗ ಒಂದು ಸ್ಥಾಪನೆ ಮಾಡಬೇಕಾದಂತ ಸೂಕ್ಷ್ಮ ಕೊಟ್ಟಿದ್ದಾರೆ ಅಪ್ಪ ನಿಮ್ಮ ನಿರ್ಧಾರ ಏನಿದೆ ನಿಮ್ಮ ಮನಸ್ಸುಗಳಲ್ಲಿ ಏನಿದೆಯೋ ಅದನ್ನು ಸ್ವಾಮಿ ಒಪ್ಪಿಸಿ ಅಮ್ಮನವ್ರಿಗ ಒಪ್ಪಿಸಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಲಿ ಕಾರ್ಯ ನಿಲ್ಲಬಾರದು ಕಾರ್ಯ ಅತಿ ಶೀಘ್ರದಲ್ಲಿ ನವೀಕರಣ ಆಗಲಿ ತಾಯಿ ಇಲ್ಲೇ ಇದ್ರೆ ಕೂಡ ನಿನ್ನ ಸ್ಥಾನಕ್ಕೆ ಬಮ್ಮ ನಾವೆಲ್ಲ ನಿನ್ನ ಮಕ್ಕಳಂತ ನಾವು ಪ್ರಾರ್ಥನೆ ಮಾಡ್ತಾ ಬಸಪ್ಪನವರ ಆಶೀರ್ವಾದ ಪಡೆದು ಮುಂದಕ್ಕೆ ನಾವು ಪ್ರಯತ್ನ ಮಾಡತಕ್ಕಂತ ಶುಭಗಳಿಗೆ ಬಂದಿದೆ ತಿರ್ಗಾ ಆಮೇಲೆ ಅರ್ಧಂಬರ್ಧ ನಿಲ್ಸಿ ಮತ್ತೆ ತಿರ್ಗಾ ಅದು ಇದೆಲ್ಲ ಮಾಡೋದ್ ಬೇಕಾಗಿಲ್ಲ ಮಾಡಾಗಿದ್ರೆ ಇಲ್ವಾ ಇನ್ನೊಂದ್ ತಿಂಗಳು ಬೇಕಾದ್ರೆ ಮುಂದೆ ತಗೊಂಡು ಸುಮ್ನೆ ಆಮೇಲೆ 25 ತಾರೀಕು ಅಂತ ಹೇಳ್ಬಿಟ್ಟು ಆಮೇಲೆ ಮಾಡಿದ್ರೆ ಕೈ ಸುಮ್ನೆ ಎಲ್ಲ ಫಸ್ಟ್ ಆಮೇಲೆ ಬೇಕಾಗಿಲ್ಲ ಈಗ 25 ತಾರೀಕು ಸ್ಟಾರ್ಟ್ ಮಾಡೋದು ಗುಬ್ಗೆನೆ ಎಲ್ರು ಅದನ್ನ ಹೇಳ್ರಿ ಒಬ್ರು ಒಬ್ರು ಮಾತಾಡ್ರಿ ಕಾರ್ತಿಕ್ ಸೋಮವಾರ ಅಪ್ಪನವ್ರು ಎಲ್ಲಾರು ಒಂದ್ ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ರೆ ನಾವು ಈಗ ಅಯ್ಯಪ್ಪನ ಸಂತೋಷ ಆಗಿದೆ ಕಾರ್ಯ ಪ್ರಾರಂಭ ಮಾಡಬಹುದು ನಿಲ್ಲಂಗಿಲ್ಲ ಇನ್ನು ಕೆಲಸ ಎಲ್ಲ ಸೇರಿ ಒಪ್ಕೊಂಡಿರೋದು 25 ತಾರೀಕು ಕೆಲಸ ಸ್ಟಾರ್ಟ್ ಮಾಡಬಹುದು.